ಪತ್ರಕರ್ತನಾಗಿ ಬೇರೆಯವರ ಬಗ್ಗೆ ನಾನು ಬರೀತಾ ಇದ್ದೆ. ಆದರೆ ನಾಳೆ ನನ್ನ ಬಗ್ಗೆ ಬರೆಯೋದನ್ನ ನಾನೇ ಓದಬೇಕು. ಆ ರೀತಿ ಮಾಡಿಬಿಟ್ಟಿಯಲ್ಲೇ ನಾಳೆ ನಿನ್ನ ಇದೇ ಸೇರ ಉಟ್ಕೋಬೇಕು. ಕಲ್ಪನೆ ಮಾಡ್ಕೊಳ್ಳದ ರೀತಿಲಿ ನನ್ನ ಕೈಯಿಂದ ಏಟ್ತಿಂದ ನೀನು ಯಾವ ರೀತಿ ಆಘಾತಕ್ಕೊಳಗಾಗಿದ್ದೆ ಅಂದರೆ ಒಂದೇ ಒಂದು ಶಬ್ದನೂ ಮಾತಾಡದೆ ಕೆನ್ನೆ ಮೇಲೆ ಬಿದ್ದಿದ್ದ ಬಾಸುಂಡೆಗಳನ್ನ ಮುಟ್ಟು ನೋಡಿಕೊಂಡು ರೂಮಿಗೆ ಬಂದು ಸೇರ್ಕೊಂಡ್ಬಿಟ್ಟೆ. ಬಾಗಿಲು ಮುಚ್ಕೊಳ್ಳೋ ಸಮಯದಲ್ಲಿ ನೀನು ನೋಡೋದು ನೋಟ ಇದೆಯಲ್ಲ, ಆ ನೋಟನ ನಾನು ಈಗಲೂ ನೆನೆಸ್ಕೊಂಡ್ರೆ ನನ್ನ ಮೈಯೆಲ್ಲ ನಡುಗುತ್ತೆ. ಈ ಗಾಜಿನ ಶೀಶಿಯೊಳಗಿರೋ ವಿಷನ ಕುಡಿದು ಈ ದೇಹನ ಬಿಟ್ಟೋಗಿದೆ ಅಲ್ವಾ ಚಂದ್ರಿಕಾ? ನಾನು ಕೂಡ ಈ ಗಾಜಿನ ಚೂರಿಂದಲೇ ಈ ದೇಹನ ಬಿಟ್ಟು ನಿನ್ ಜೊತೆ ಬಂದ್ಬಿಡ್ತೀನಿ, ನಿನ್ ಜೊತೆ ಬಂದ್ಬಿಡ್ತೀನಿ ಚಂದ್ರಿಕಾ. ವಿಷ ಕುಡಿದು ನಾನ್ ನಿಜವಾಗ್ಲೂ ಸತ್ತೋಗಿದ್ದೀನಿ ಅನ್ಕೊಂಡಿ ಯಶವಂತ? ನಾನು ಇಷ್ಟು ಬೇಗ ಸಾಯ್ತೀನೇನೋ, ನಿನ್ನ ಆಟಾಡಿಸ್ಬೇಕು ಅಂತ ಈ ರೀತಿ ನಾಟಕ ಆಡದೆ ಸತ್ತಂತೆ ನಾಟಕ ಆಡದೆ ಚಂದ್ರಿಕಾ?